ನಮಸ್ಕಾರ ವೀಕ್ಷಕರೆ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ನಿಯಮ ಉಲ್ಲಂಘಿಸಿ ಪೈಪ್ಲೈನ್ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದೆ ಎಂದು ತುಮಕೂರು ನಗರಪಾಲಿಕೆ ಸಭೆಯಲ್ಲಿ ಸದಸ್ಯರು ಆಕ್ಷೇಪಿಸಿದರು. ಚರ್ಚೆ ನಂತರ ಮರು ಟೆಂಡರ್ಗೆ ಸಭೆ ತೀರ್ಮಾನಿಸಿತು. ತುಮಕೂರು ನಗರದಲ್ಲಿ 24x7 ಕುಡಿಯುವ ನೀರು ಸರಬರಾಜಿನ ಪೈಪ್ಲೈನ್ ಅಳವಡಿಕೆ ಕಾಮಗಾರಿಗೆ ನಿಯಮ ಉಲ್ಲಂಘಿಸಿ ಕರೆದಿರುವ ಟೆಂಡರ್ ರದ್ದು ಮಾಡಿ ಮರು ಟೆಂಡರ್ ಕರೆಯಲು ನಗರಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಯಿತು. 4.55 ಕೋಟಿ ರೂಪಾಯಿ ಮೌಲ್ಯದ ಪೈಪ್ಲೈನ್ ಅಳವಡಿಕೆ ಕಾಮಗಾರಿಗೆ 4 ಪ್ರಾಜೆಕ್ಟ್ಗಳಲ್ಲಿ ಟೆಂಡರ್ ಕರೆಯಲಾಗಿತ್ತು. ಸಭೆಯಲ್ಲಿ ಚರ್ಚಿಸದೆ ಕನಿಷ್ಠ ಮೇಯರ್ ಗಮನಕ್ಕೂ ತರದೆ ಟೆಂಡರ್ ಕರೆಯಲಾಗಿದೆ ಎಂದು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ನಿಯಮ ಉಲ್ಲಂಘಿಸಿ ಆಯುಕ್ತರು ಕಾಮಗಾರಿಯ ಟೆಂಡರ್ ಕರೆದಿದ್ದಾರೆ. 1 ಕೋಟಿ ರೂಪಾಯಿ ಮೀರಿದ ಕಾಮಗಾರಿ ಕೈಗೊಳ್ಳಲು ಆಯುಕ್ತರಿಗೆ ಅಧಿಕಾರವಿಲ್ಲ. ನಿಯಮ ಮೀರಿ ಟೆಂಡರ್ ಕರೆಯಲಾಗಿದೆ ಎಂದು ಸದಸ್ಯರಾದ ತರುಣೇಶ್, ಎನ್ ಮಹೇಶ್, ಟಿಆರ್ ನಾಗರಾಜ್, ಟಿಎಚ್ ಬಾಲಕೃಷ್ಣ ಮೊದಲಾದವರು ಆಕ್ಷೇಪ ವ್ಯಕ್ತಪಡಿಸಿದರು. ಗಣಪತಿ ಮಂಜುನಾಥ್ ಶಿಕ್ಷಣ ಮಾಡಿದ್ರೆ ಅಂತ ನೀವು ಸಂಪೂರ್ಣ ಫೈಲ್ ಕಡತ ಪರೀಕ್ಷೆ ಮಾಡಿದ್ರೆ ಅವ್ರು ಯಾವ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವ್ರಿಗೆ ಒಪ್ಪಿಗೆ ತಗೊಂಡಿಲ್ಲ ಅಲ್ಲ. ಆಮೇಲೆ ಕೊನೆ ಎಲ್ಲ ಸಭೆ ಮುಗಿದ ನಂತರ ತಗೊಂಡಿದ್ದಾರೆ. ಆಮೇಲೆ ಪೂರ್ತಿ ಗೊಂದಲಕ್ಕೆ ಇಡ ಮಾಡಿದ್ದಾರೆ. ಅವ್ರು ಇಲ್ಲಿ ಇರತಕ್ಕಂಥ ಅಧಿಕಾರ ವ್ಯಾಪ್ತಿಯ ಮೇಲಿದ್ರೆ ಅದಕ್ಕೆ ನೀವು ಒಳಗಾರಾಗ್ತೀರಾ? ಯಾಕಂದ್ರೆ ಸ್ವಲ್ಪ ಆಯುಕ್ತರು ತಂದೇ ಅಂತ ಜವಾಬ್ದಾರಿಗಳು ಇರ್ತವೆ. ಹಾಗಾಗಿ 1 ಕೋಟಿ ಮೇಲೆ ಕೊಡೋದು ಹೋಗೋ ಇದ್ದಲ್ಲೇ ಕೊಂಚ ಮಹಾಪೌರ್ ಗಮನ ಕೊಡ್ತದೆ. ಬಂದಿರತಕ್ಕಂಥ ನೀವು ಯಾವ ಆಧಾರದ ಮೇಲೆ ಕೊಟ್ರಿ? ಈಗ ನಾವು ಸದಸ್ಯ ಏನಾದ್ರು ತೀರ್ಮಾನ ರನ್ನ ಪಡೋದ್ರೆ ಬಹಳಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತವೆ. ಅಂದ್ರದಲ್ಲಿ ಅಧಿಕಾರಿಗಳು ಸದಸ್ಯರ ಗಮನಕ್ಕೆ ಬರ್ದಂಗೆ, ಏನು ನಮ್ಮ ಚುನಾಯಿತ ಮಂಡಳಿ ಗಮನಕ್ಕೆ ಬರ್ದಂಗೆ, ಪೂಜ್ಯ ಮಹಾಪೌರ್ ಗಮನಕ್ಕೆ ಬರ್ದಂಗೆ, ಈ ರೀತಿ ಇನ್ನೆಷ್ಟು ಹಲವಾರು ಟೆಂಡರ್ ಆಗಿರ್ಬೋದು. ಇದಕ್ಕೆ ಹೊಣೆ ಯಾರು? ಆಗಿರುವ ಲೋಪಕ್ಕೆ ಯಾರನ್ನ ಹೊಣೆ ಮಾಡಿ ಏನು ಕ್ರಮ ತೆಗೆದುಕೊಳ್ಳುವಿರಿ ಎಂದು ಆಯುಕ್ತರನ್ನ ಒತ್ತಾಯಿಸಿದರು. ಹಿಂದಿನ ಸಭೆಯಲ್ಲಿ ಸದಸ್ಯರು ಆಕ್ಷಾಪರ್ವವಾಗಿ ನಡೆದುಕೊಂಡರೆಂದು ಅಧಿಕಾರಿಗಳು ಸಭೆ ಬಹಿಷ್ಕರಿಸಿ ಹೊರ ನಡೆದಿದ್ರು. ಕಾಮಗಾರಿಯ ಟೆಂಡರ್ ವಿಚಾರದಲ್ಲಿ ಅಧಿಕಾರಿಗಳು ಲೋಪ ಮಾಡಿರುವ ಕಾರಣ ನಾವು ಅದನ್ನ ಖಂಡಿಸಿ ಸಭೆ ಬಹಿಷ್ಕರಿಸೋಣ ಎಂದು ಸದಸ್ಯ ಎನ್ಆರ್ ನಾಗರಾಜ್ ರಾವ್ ಹೇಳಿದರು. ಇದಕ್ಕೆ ಸದಸ್ಯರಾದ ಟಿಎಚ್ ಬಾಲಕೃಷ್ಣ, ಮಹೇಶ್ ತಿರಸ್ಕರಿಸಿ ನಾವು ನಗರದ ಜನರ ಸಮಸ್ಯೆ ಬಗೆಹರಿಸಲು ಸಭೆ ನಡೆಸುತ್ತಿರುವುದು, ಸಭೆ ಬಹಿಷ್ಕರಿಸುವುದು ಬೇಡ ಎಂದರು. ಮೇಯರ್ ರವಿಕುಮಾರ್ ಸದಸ್ಯರನ್ನ ಸಮಾಧಾನ ಮಾಡಿಸಿದರು. ಕಾನೂನು ಉಲ್ಲಂಘಿಸಿ ಟೆಂಡರ್ ಕರೆದಿರುವ ವಿಷಯವಾಗಿ ಆಯುಕ್ತರು ಉತ್ತರ ಕೊಡಬೇಕು. ಇದು ಮೇಯರ್ ಹಾಗೂ ಸದಸ್ಯರಿಗೆ ಮಾಡಿದ ಅವಮಾನ ಎಂದು ಬಹುತೇಕ ಸದಸ್ಯರು ಪಟ್ಟು ಹಿಡಿದು ಆಯುಕ್ತರ ಪ್ರತಿಕ್ರಿಯೆಗೆ ಒತ್ತಾಯಿಸಿದರು. ಆಯುಕ್ತ ಮಂಜುನಾಥ್ ಸ್ವಾಮಿ ಮಾತನಾಡಿ, ಈ ಟೆಂಡರ್ ವಿಚಾರದಲ್ಲಿ ನನಗೆ ಮಿಸ್ಗ್ರೇಡ್ ಆಗಿದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗೆ ನೋಟಿಸ್ ಜಾರಿ ಮಾಡಿ ಸ್ಪಷ್ಟನೆ ಕೇಳುವುದಾಗಿ ಹೇಳಿದರು. ಅದನ್ನ ನೀವು ಪ್ರತ್ಯೇಕವಾಗಿ ಮಾಡಿ ಈಗ ಕರೆದಿರುವ ಟೆಂಡರ್ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುವಿರಿ ಎಂದು ಕೆಲ ಸದಸ್ಯರು ಒತ್ತಾಯ ಮಾಡಿದರು. ಮರು ಟೆಂಡರ್ ಮಾಡುವುದಾಗಿ ಆಯುಕ್ತರು ಕೇಳಿದಾಗ ಈಗಾಗಲೇ ಟೆಂಡರ್ ಪಡೆದಿರುವ ಗುತ್ತಿಗೆದಾರರು ಆಕ್ಷೇಪ ಮಾಡಿ ಕೋರ್ಟ್ಗೆ ಹೋಗಲು ಅವಕಾಶವಿದೆ ಎಂದರು. ಸಣ್ಣಪುಟ್ಟ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವ ನಿಮಗೆ ಟೆಂಡರ್ ಲೋಪದ ಬಗ್ಗೆ ಅರಿವಾಗಲಿಲ್ಲವೇ? ಕಾನೂನು ತಿಳಿದಿರುವ ನಿಮ್ಮನ್ನ ಯಾರು ಮಿಸ್ಗ್ರೇಡ್ ಮಾಡಿದ್ರು? ಯಾರಾದರೂ ನಿಮ್ಮ ಮೇಲೆ ಒತ್ತಡ ಹಾಕಿದ್ರೆ ಸಭೆಗೆ ತಿಳಿಸಿ ಎಂದು ಕೆಲ ಸದಸ್ಯರು ಒತ್ತಾಯ ಮಾಡಿದ್ರು. ಮರು ಟೆಂಡರ್ ಕರೆಯುವ ಭರವಸೆ ನೀಡಿದ ಮೇಲೆ ಆ ವಿಚಾರ ಚರ್ಚೆ ಅಲ್ಲಿಗೆ ನಿಂತಿತು. ತಮ್ಮ ವಾರ್ಡ್ನಲ್ಲಿ ಕಸ ಸಂಗ್ರಹಿಸುವ ಟಿಪ್ಪರ್ಗಳು ಬರುತ್ತಿಲ್ಲ. ಮನೆಗಳವರು ಕಸ ಎಲ್ಲಿ ಹಾಕಬೇಕು, ಎಷ್ಟು ಬಾರಿ ಟಿಪ್ಪರ್ ಕಳಿಸಿ ಎಂದು ಹೇಳಿದರೂ ಗಮನ ಹರಿಸುತ್ತಿಲ್ಲ ಎಂದು ಸದಸ್ಯ ಮಂಜುಳಾ ನಿರಂಜನ್ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು. ಟಿಪ್ಪರ್ ಕೊರತೆ ಕಾರಣ ವ್ಯತ್ಯಾಸವಾಗಿದೆ. ಈಗ ಹೊಸದಾಗಿ 12 ಟಿಪ್ಪರ್ಗಳಿಗೆ ಟೆಂಡರ್ ಕರೆದಿದ್ದು ನಂತರ ಸಮಸ್ಯೆ ಬಗೆಹರಿಯುತ್ತದೆ ಎಂದರು. ಕಸ ಸಂಗ್ರಹಿಸುವ ಟಿಪ್ಪರ್ಗಳ ವ್ಯವಸ್ಥೆ ಸರಿಯಿಲ್ಲ. ಬಹುತೇಕ ಕಡೆ ಟಿಪ್ಪರ್ಗಳ ಬದಲು ಲಗ್ಗೇಜ್ ಆಟೋ ಕಳಿಸುತ್ತಾರೆ. ಆ ಗಾಡಿಗಳಿಗೆ ಹೆಲ್ಪರ್ ಇರೋಲ್ಲ ಎಂದು ಸದಸ್ಯರಾದ ಕರುಣಾರಾಧ್ಯ, ವೆಂಕಟಪ್ಪ ಹೇಳಿ ಸಮಸ್ಯೆ ಬಗೆಹರಿಸಿ ಎಂದರು. ಬೆಂಬಲ ಬೆಲೆ ನಿಗದಿ ಮಾಡಿ ಸರ್ಕಾರ ತೊಗರಿ ಶೇಂಗಾ ಖರೀದಿ ಮಾಡುತ್ತದೆ ಎಂದು ಸಚಿವ ಜಯಚಂದ್ರ ಹೇಳಿದರು. ಈ ತಿಂಗಳ 28ರಂದು ಸಿಎಂ ಸಿದ್ದರಾಮಯ್ಯ ಶಿರಾದಲ್ಲಿ ವಿವಿಧ ಅಭಿವೃದ್ದಿಗೆ ಚಾಲನೆ ನೀಡುವವರು ಎಂದರು. ಪ್ರತಿ ಕ್ವಿಂಟಾಲ್ಗೆ 4,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿ ಈ ಬಾರಿ ಕೆಒಎಫ್ ಮುಖೇನ 47,500 ಟನ್ ಶೇಂಗಾ ಕೊಳ್ಳಲು ತೀರ್ಮಾನ ಮಾಡಿದೆ. ತೊಗರಿ ಬೆಳೆಗಾರರನ್ನ ಪ್ರೋತ್ಸಾಹಿಸಲು ಪ್ರತಿ ಕ್ವಿಂಟಾಲ್ಗೆ 6,000 ರೂಪಾಯಿನಂತೆ 165,750 ಮೆಟ್ರಿಕ್ ಟನ್ ಕೊಳ್ಳಲಾಗುತ್ತದೆ. ಜೊತೆಗೆ ಈ ಬಾರಿ ರಾಗಿ ಖರೀದಿಸಲು ಸರ್ಕಾರ ತೀರ್ಮಾನಿಸಿದ್ದು ಕ್ವಿಂಟಾಲ್ ರಾಗಿಗೆ ಕನಿಷ್ಠ 2,300 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿ ಖರೀದಿಸಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಹೇಳಿದರು.
ಈ ವರ್ಷ 2.4 ಲಕ್ಷ ಮೆಟ್ರಿಕ್ ಟನ್ ಶೇಂಗಾ ನಿರೀಕ್ಷೆ ಮಾಡಲಾಗಿದೆ. ತುಮಕೂರು ಅಲ್ಲದೆ ಚಿತ್ರದುರ್ಗ, ಬಾಗಲಕೋಟೆ, ದಾವಣಗೆರೆ, ಬಳ್ಳಾರಿ ಜಿಲ್ಲೆಗಳಲ್ಲಿ ಶೇಂಗಾ ಹೆಚ್ಚಾಗಿ ಬೆಳೆದಿದ್ದು ಸರ್ಕಾರ ಖರೀದಿಸುತ್ತದೆ. ಮಾರಾಟ ಮಾಡುವ ರೈತರು 60 ದಿನದಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ವರ್ಷ ರಾಗಿ ಇಳುವರಿ ಉತ್ತಮವಾಗಲಿದೆ. ಸರ್ಕಾರ ರಾಗಿ ಖರೀದಿಗೆ ನಿರ್ಧಾರ ಮಾಡಿದೆ. ಬೆಲೆ ಕುಸಿತ ತಡೆಯಲು ರೈತರಿಗೆ ಪ್ರೋತ್ಸಾಹ ನೀಡಲು ಸರ್ಕಾರ ಈ ತೀರ್ಮಾನ ಮಾಡಿದೆ ಎಂದರು. 165,720 ಮೆಟ್ರಿಕ್ ಟನ್ ತೊಗರಿ ಖರೀದಿಸಲಾಗಿದೆ. ಇದಕ್ಕಾಗಿ 91 ಕೋಟಿ ರೂಪಾಯಿ ಅಗತ್ಯವಿದೆ. ಪ್ರತಿ ರೈತರಿಂದ 20 ಕ್ವಿಂಟಾಲ್ ಖರೀದಿಸಲಾಗುವುದು. ರೈತರು 30 ದಿನಗಳಲ್ಲಿ ಹೆಸರು ನೋಂದಾವಣೆ ಮಾಡಿಕೊಳ್ಳಲು ಸಚಿವರು ತಿಳಿಸಿದರು. 28ಕ್ಕೆ ಶಿರಾಗೆ ಸಿಎಂ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ತಿಂಗಳ 28ಕ್ಕೆ ಶಿರಾಕ್ಕೆ ಆಗಮಿಸಿ 1,105 ಕೋಟಿ ರೂಪಾಯಿಗಳ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡುವರು. ಈ ವೇಳೆ 236.5 ಕೋಟಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಸುಮಾರು 800 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸುವರು ಎಂದರು. ಸಚಿವರಾದ ಕೊಡಗು ತಿಮ್ಮಪ್ಪ, ಆರ್ವಿ ದೇಶಪಾಂಡೆ, ಡಿಕೆ ಶಿವಕುಮಾರ್, ಬಸವರಾಜ ರಾಮರೆಡ್ಡಿ, ಎಚ್ಕೆ ಪಾಟೀಲ್, ರೋಷನ್ ಬೇಗ್, ರಾಮಲಿಂಗಾರೆಡ್ಡಿ, ಎಸ್ಎಸ್ ಮಲ್ಲಿಕಾರ್ಜುನ್, ಎ ಮಂಜು, ಅಂಜುನಿಯ, ಎಂ ಕೃಷ್ಣಪ್ಪ ಮತ್ತಿತರೆ ಸಚಿವರು, ಶಾಸಕರು, ಸಂಸದರು ಸಮಾರಂಭದಲ್ಲಿ ಭಾಗವಹಿಸುವರು ಎಂದು ಸಚಿವ ಜಯಚಂದ್ರ ಹೇಳಿದರು. ಅವರಿಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಟ್ಟಿದ್ರು. ಇವತ್ತು ನಾನು ಈ ಘೋಷಣೆ ಮಾಡಿದ ತಕ್ಷಣವೇ ಅದನ್ನ ರಿಜಿಸ್ಟ್ರೇಷನ್ ಪ್ರಾರಂಭ ಆಗ್ತದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ. ನಾವೀಗಾಗಲೇ ಮಾರ್ಕೆಟಿಂಗ್ ಫೆಡರೇಷನ್ಗೆ, ಅಲ್ಲ ತಾಳಿ, ನಾವು ಮಾರ್ಕೆಟಿಂಗ್ ಫೆಡರೇಷನ್ ಮುಖೇನ ನಾವು ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ನಾವು ಸುಮಾರು ಓದು ಬಾರಿ 140ಕ್ಕೂ ಹೆಚ್ಚು ಕೇಂದ್ರಗಳನ್ನು ಓಪನ್ ಮಾಡಿ, ಗುಲ್ಬರ್ಗಾ, ಬೀದರ್, ರಾಯಚೂರ್ ಇಲ್ಲೆಲ್ಲ ಕಡೆನೂ ಮಾಡಿದ್ವಿ, ಯಾದಗಿರ್ ಆ ಕಡೆ ಎಲ್ಲ. ಈ ಸರಿನೂ ಕೂಡ ನಾವು ಹೆಚ್ಚು ಕೇಂದ್ರಗಳನ್ನು ತೆಗಿಬೇಕು ಅಂತೇಳಿ ಸೂಚನೆ ನೀಡಿದ್ದೇವೆ. ಎಲ್ಲೆಲ್ಲಿ ಡಿಮಾಂಡ್ ಇದೆಯೋ ಅಲ್ಲೆಲ್ಲೆಲ್ಲ ಮಾಡ್ತಾರೆ, ಮತ್ತು ರಿಜಿಸ್ಟ್ರೇಷನ್ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ವಿ. ಅಂದರೆ ರೈತರು ಬಂದು ಮೊದಲು ಇದು 30 ದಿವಸ, ಅಂದರೆ ನಾನು ಘೋಷಣೆ ಮಾಡಿದ ಇವತ್ತಿನಿಂದ 30 ದಿನದವರೆಗೂ ಮಾತ್ರ ಇದು, ಅಲ್ಲ ಇದು ನಾಫೆಡ್ ಮುಖೇನ ಕೊಳ್ಳೋದು, ನಾರ್ತ್ ಮಾರ್ಕೆಟಿಂಗ್ ಫೆಡರೇಷನ್ ನಾಫೆಡ್ ಮುಖೇನ ಕೊಂಡ್ಕೊಂತೀವಿ. ಅಲ್ಲ ನಾಫೆಡ್ ಮಾರ್ಕೆಟಿಂಗ್ ಫೆಡರೇಷನ್ ಮುಖೇನ ಕೊಂಡ್ಕೊಂತದೆ. ಅದ್ರ ಜೊತೆಗೆ TAPCMS, ಇದು PSCS, ಆಮೇಲೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಇವರ ಮುಖೇನ ಕೂಡ ಕೊಂಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೊಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಇದು ಬೆಳಿಗ್ಗೆಯಿಂದ 100 ಫೋನ್ಗಳು, ಏನಾಯ್ತು, ಏನ್ ಮಾಡಿದಿರಿ ಅಂತೇಳಿ. ಈ ವೇಳೆ ಮುಖ್ಯಮಂತ್ರಿಗಳು ವಿವಿಧ ಇಲಾಖೆಗಳ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ವಿತರಿಸುವವರು, ಜೊತೆಗೆ ನಿವೇಶನ ಹಕ್ಕುಪತ್ರ ವಿತರಣೆ ಮಾಡುವವರು. ಶಿರಾ ಕ್ಷೇತ್ರದಲ್ಲಿ ಸುಮಾರು 20,000 ನಿವೇಶನ ನೀಡಲು ಉದ್ದೇಶಿಸಿದ್ದು ಈಗ ಸುಮಾರು 6,000 ನಿವೇಶನ ನೀಡಲಾಗುತ್ತಿದೆ ಎಂದರು. ಡಾಕ್ಟರ್ ಪರಮೇಶ್ವರ್ ಶಾಸಕರಾಗಿದ್ದಾಗಲೂ ಕ್ಷೇತ್ರದ ಜನರಿಗೆ ವರವಾಗದೆ ಶಾಪವಾಗಿದ್ದರು ಎಂದು ಬಿಜೆಪಿ ಮುಖಂಡ ವೈಎಚ್ ಹುಚ್ಚಯ್ಯ ಟೀಕಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರು ಮಧುಗಿರಿ ಕೊರಟಗೆರೆ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾಗ ಜನರ ಪಾಲಿಗೆ ವರವಾಗದೆ ಶಾಪವಾದರು. ಈ ಬಾರಿ ಎಷ್ಟೇ ಪ್ರಚಾರ ನಡೆಸಿ ಹಣದ ಹೊಳೆ ಹರಿಸಿದರೂ ಕೊರಟಗೆರೆ ಕ್ಷೇತ್ರದ ಜನ ಮತ್ತೊಮ್ಮೆ ಸೋಲಿನ ಮನೆಗೆ ಕಳಿಸುತ್ತಾರೆ ಎಂದು ಬಿಜೆಪಿ ಮುಖಂಡ ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಎಚ್ ಹುಚ್ಚಯ್ಯ ಹೇಳಿದರು. ಡಾ ಜಿ ಪರಮೇಶ್ವರ್ ಜನಸೇವಕ ಅಲ್ಲ, ವ್ಯಾಪಾರ ರಾಜಕಾರಣ ಎಂದು ಸುದ್ದಿಗೋಷ್ಠಿಯಲ್ಲಿ ಟೀಕಿಸಿದರು. ಇತ್ತೀಚೆಗೆ ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಮಹಿಳಾ ಸಬಲೀಕರಣ ಸಮಾವೇಶ ನಡೆಸಿದರು. ಮಧುಗಿರಿ ಕೊರಟಗೆರೆಯಲ್ಲಿ ಶಾಸಕರಾಗಿದ್ದಾಗ ಎಂದೂ ಮಹಿಳೆಯರು, ಬಡವರು, ದಲಿತರು ನೆನಪಿಸಿಕೊಳ್ಳದ ಅವರು, ಸಮಸ್ಯೆಗಳಿಗೆ ಸ್ಪಂದಿಸದ ಪರಮೇಶ್ವರ್ ಅವರು ಚುನಾವಣೆ ಹತ್ತಿರ ಬಂದಾಗ ಮಹಿಳೆಯರ ಸಬಲೀಕರಣದ ಕನಸು ಬಿತ್ತಿದೆ, ಅವರ ಕನಸು ನನಸಾಗುವುದಿಲ್ಲ, ಅವರನ್ನ ಮತ್ತೆ ಸೋಲಿಸುತ್ತಾರೆ ಎಂದರು. ಈಗಾಗಲೇ ಮತದಾರರಿಗೆ ಮೋಸ ಮಾಡಿರುವ ಡಾ ಜಿ ಪರಮೇಶ್ವರ್ ಮತ್ತೊಮ್ಮೆ ಮೋಸ ಮಾಡಲು ಮಾರ್ಚಲ ವೃತ್ತ ಮಾಡಿದ್ದಾರೆ. ಇವರ ಗೂಸುಂಬೆ ರಾಜಕಾರಣ ಧೈರ್ಯವಾಗಿ ಹೋರಾಟ ಮಾಡಲಿ, ಮನಬಿಚ್ಚಿ ಸತ್ಯ ಒಪ್ಪಿಕೊಳ್ಳುವುದಿಲ್ಲ ಎಂದು ವೈಎಚ್ ಹುಚ್ಚಯ್ಯ ಟೀಕಿಸಿದರು. ಮಾದಿಗ ಜನಾಂಗದ ಹೆಚ್ಚು ಮತ ಪಡೆದು ಶಾಸಕರಾದ ಪರಮೇಶ್ವರ್ ಒಳ ಮೀಸಲಾತಿಯ ವಿರೋಧಿಯಾಗಿದ್ದಾರೆ. 101 ಪರಿಶಿಷ್ಟ ಜಾತಿಯಲ್ಲಿ ಜನಸಂಖ್ಯೆವಾರು ಸಿಗಬೇಕಾದ ಮೀಸಲು ಸೌಲಭ್ಯ ಪಡೆಯಲು ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು.
ಕೊರಟಗೆರೆಯ ಶಾಸಕ ಸುಧಾಕರ್ ಲಾಲ್ ಅಸಮರ್ಥರು. 12ರಿಂದ 13ನೇ ಸಾಲಿನಲ್ಲಿ ಮಂಜೂರಾದ ಎಷ್ಟೋ ಕಾಮಗಾರಿಗಳು ಕಾಲಾವಧಿ ಮುಗಿಯುತ್ತಾ ಬಂದರೂ ಆರಂಭವಾಗಿಲ್ಲ. ಕ್ಷೇತ್ರದಲ್ಲಿ ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರಿನ ಕಾಮಗಾರಿಗಳ ಅನುಷ್ಠಾನವಾಗಿಲ್ಲ. ಇವರು ಕೇವಲ ಕುಶಲೋಪಾರಿ ಶಾಸಕರು ಎಂದರು. ಡಿಸಿಸಿ ಕಾಂಗ್ರೆಸ್ ಬ್ಯಾಂಕ್ ಅಲ್ಲ, ಡಿಸಿಸಿ ಬ್ಯಾಂಕ್ ಕಾಂಗ್ರೆಸ್ ಬ್ಯಾಂಕ್ ಅಲ್ಲ. ಶಾಸಕ ಕೆಎನ್ ರಾಜಣ್ಣ ಬ್ಯಾಂಕ್ ಅನ್ನ ಕಾಂಗ್ರೆಸ್ ಬ್ಯಾಂಕ್ ಎಂದುಕೊಂಡಿದ್ದಾರೆ. ಷೇರುದಾರರ ಒಕ್ಕೂಟದಿಂದ ಡಿಸಿಸಿ ಬ್ಯಾಂಕ್ ನಡೆಯುತ್ತಿದೆ ಹೊರತು ಅದು ಕಾಂಗ್ರೆಸ್ ಬ್ಯಾಂಕ್ ಅಲ್ಲ ಎಂದು ವೈಎಚುಚ್ಚಯ್ಯ ಹೇಳಿದರು. ಕೊರಟಗೆರೆಯ ಮಹಿಳಾ ಸಬಲೀಕರಣದ ಸಮಾವೇಶದಲ್ಲಿ ಬ್ಯಾಂಕ್ ಅಧ್ಯಕ್ಷರಾದ ಶಾಸಕ ಕೆಎನ್ ರಾಜಣ್ಣ ಅವರು ಡಾ ಪರಮೇಶ್ವರ್ ಅವರಿಗೆ ಮತ ಹಾಕಿದವರು ಮಾತ್ರ. ಡಿಸಿಸಿ ಬ್ಯಾಂಕ್ನಿಂದ ಸಾಲ ನೀಡುವುದಾಗಿ ಹೇಳಿರುವುದು ದುರಾದೃಷ್ಟಕರ, ಅದು ಕಾಂಗ್ರೆಸ್ ಬ್ಯಾಂಕ್ ಅಲ್ಲ ಎಂದರು. ತೆಂಗು ಅಡಿಕೆ ಕಡಿಯಲು ಬಿಡುವುದಿಲ್ಲ ಎಂದು ಗುಬ್ಬಿ ತಾಲೂಕು ಗ್ರಾಮಗಳಲ್ಲಿ ರೈತರು ತಹಸೀಲ್ದಾರ್ರನ್ನು ಅಡ್ಡಗಟ್ಟಿ ಹೋರಾಟ ನಡೆಸಿದರು. ಸುಮಾರು 30ರಿಂದ 40 ವರ್ಷದಿಂದ ನಮ್ಮ ಬದುಕಿಗೆ ನೆರವಾಗಿರುವ ತೆಂಗು, ಅಡಿಕೆ, ಬಾಳೆ ಮರಗಳನ್ನು ಯಾವುದೇ ಕಾರಣಕ್ಕೂ ಕಡಿಯಲು ಬಿಡುವುದಿಲ್ಲ ಎಂದು ರೈತ ಮಹಿಳೆ ವಿಷ ಕುಡಿದು ಪ್ರಾಣ ಬಿಡಲು ಸಿದ್ದವಾದ ಘಟನೆ ನಡೆದಿದೆ. ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಅರವಿಸಂದ್ರ ಹಾಗೂ ಹಿಂಡಿಸ್ಕೆರೆ ಕಾವಲು ಗ್ರಾಮದಲ್ಲಿ ತಹಸೀಲ್ದಾರ್ ನೇತೃತ್ವದ ತಂಡ ಅರವಿಸಂದ್ರದ ರೇಣುಕಮ್ಮ ಅವರ ತೋಟ ನೆರವುಗೊಳಿಸಲು ಹಾಗೂ ಮಿಕ್ಕವರ ಜಮೀನುಗಳ ಸರ್ವೆ ಕಾರ್ಯಕ್ಕೆ ಮುಂದಾದ ಕ್ರಮ ಖಂಡಿಸಿದ ರೈತರು ಯಾವುದೇ ಕಾರಣಕ್ಕೂ ನಾವು ನಮ್ಮ ತೋಟವನ್ನು ತೆರವುಗೊಳಿಸಲು ಬಿಡುವುದಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ವಿಷ ಕುಡಿದು ಸಾಯಲು ಮುಂದಾದ ಘಟನೆ ನಡೆಯಿತು. ತಕ್ಷಣ ಮಹಿಳೆ ಕೈಯಿಂದ ಕ್ರಿಮಿನಾಶಕದ ಬಾಟಲ್ ಕಿತ್ತುಕೊಂಡು ಅಧಿಕಾರಿಗಳು ಹಾಗೂ ಪೊಲೀಸರು ಅವರನ್ನ ಸಮಾಧಾನ ಪಡಿಸಿದ್ರು. ತಾಲೂಕು ಕಚೇರಿಯಿಂದ 2 ವರ್ಷಗಳ ಹಿಂದೆ ಈ ಜಾಗದ ವಿಚಾರವಾಗಿ ನೋಟಿಸ್ ನೀಡಲಾಗಿತ್ತು. ಆದರೆ ಅದು ರೈತರ ಗಮನಕ್ಕೆ ಬಾರದೆ ಅವರಿಗೆ ಮಾಹಿತಿ ಸರಿಯಾಗಿ ತಿಳಿದಿರಲಿಲ್ಲ. ಈಗ ಅಧಿಕಾರಿಗಳು ಅಲ್ಲಿನ ಸ್ಥಳ ತೆರವುಗೊಳಿಸುತ್ತಿದ್ದೇವೆ ಎಂದು ಅಧಿಕಾರಿಗಳು ಮನೆ ಮುಂದೆ ಬಂತು. ಅವರಿಗೆ ಈ ವಿಚಾರ ತಿಳಿದಿದೆ, ತೆರವು ಮಾಡಲೇಬೇಕು, ಇದು ನ್ಯಾಯಾಲಯದ ಆದೇಶ ಎಂದು ತಿಳಿಸಿದ ಕೂಡಲೇ ರೈತರ ದುಃಖದ ಕಟ್ಟೆ ಹೊಡೆದು ತೋಟದ ತುಂಬಾ ಹೊರಳಾಡಿ ತಮ್ಮ ಅಳಲು ತೋಡಿಕೊಂಡರು. ಈ ವೇಳೆ ರೈತ ಮಹಿಳೆ ರೇಣುಕಮ್ಮ ಮಾತನಾಡಿ, ನನಗೆ ಗಂಡ ಇಲ್ಲ ಸ್ವಾಮಿ, ಈಗ ತೆರವು ಮಾಡುತ್ತೇವೆ ಎಂದರೆ ನಾನು ಜೀವನ ಮಾಡುವುದು ಹೇಗೆ? ಅಧಿಕಾರಿಗಳು ನಮ್ಮ ಮೇಲೆ ದರ್ಪ ತೋರುತ್ತಿದ್ದು ನಾವು ಪ್ರಾಣ ಬೇಕಾದರೆ ಬಿಡುತ್ತೇವೆ, ಯಾವುದೇ ಕಾರಣಕ್ಕೂ ನಮ್ಮ ಜಾಗ ಬಿಡಲ್ಲ ಎಂದು ಹಠ ಹಿಡಿದರು. ಇದುವಾಗ ಬಿಡಿಸಿ ಅಂತ ಒತ್ತುವರಿ ಬಿಡಿಸಿ ಬಿಡ್ತೀವಿ ಅಂತ ಹೇಳಿ ಗಲಾಟೆ ಮಾಡ್ತಾವ್ರಿ. ಇವ್ರು ಬಿಡಲಿಲ್ಲ ಅಂತಂದ್ರೆ ಮರ ಮಂಡಿ ಕಟ್ಕೊಂಡು ಹೋಗ್ತೀವಿ ಅಂದ್ರೆ ನಾವು ವಿಷ ಕುಡ ಸಾಯ್ಬೇಕಾಗುತ್ತೆ ಸ್ವಾಮಿ. ಎಷ್ಟು ವರ್ಷ ಮಾಡ್ತಾ ಇದ್ರ ಮನೆಯಲ್ಲಿ? ಈಗಾಗಲೇ 18 ವರ್ಷ 20 ವರ್ಷ ಆಗಿದೆ, 50 ವರ್ಷ ಆಗಿದೆ. ಅಲ್ಲ, ಸರ್ಕಾರದವ್ರು ನಿಮ್ಗೆ ಹೇಳಿದ್ರಂತೆ ಮುಂಚೆ 2015 ರಾತ್ರಿ ಕೊಟ್ಟಿರೋದು ನೋಟಿಸ್ ನಮಗೆ. ಅದು ನಿನ್ನೆ ಸಂಜೆ ಸೈನ್ ಮಾಡಿಸ್ಕೊಂಡು ಬೆಳಗ್ಗೆ ಕೊಟ್ಟವ್ರಿ ನೋಡಿ, 8ನೇ ತಾರೀಕು ಡೇಟ್ ಇರೋದ ತಂದು ಬೆಳಗ್ಗೆ ಕೊಟ್ಟಿರೋದು. ರೈತ ಜ್ಞಾನಮೂರ್ತಿ ಮಾತನಾಡಿ, ಇದು ಗೋಮಾಳದ ಜಾಗ ಎಂದು ನಮಗೆ ತಿಳಿದಿರಲಿಲ್ಲ, ನಾವೆಲ್ಲ ಬಹುತೇಕ ಅನಕ್ಷರಸ್ಥರಾಗಿದ್ದೇವೆ, ಗುಬ್ಬಿಯಲ್ಲಿ ಕಮಿಟಿ ಇಲ್ಲ, ಹಾಗಾಗಿ ನಮಗೆ ಮಾಹಿತಿಯೂ ಇಲ್ಲ, ಈಗ ಏಕಾಏಕಿ ಖಾಲಿ ಮಾಡಿ ಎಂದರೆ ನಾವು ಎಲ್ಲಿ ಹೋಗಬೇಕು? ಇದರಲ್ಲಿಯೇ ಜೀವನ ಮಾಡುತ್ತಿದ್ದು ನಮ್ಮ ಜೀವನಕ್ಕೆ ಬೇಕಾದಂತಹ ಮರಗಳನ್ನು ಕಡಿದು ಹಾಕಿದರೆ ನಾವು ಏನು ಮಾಡಬೇಕು? ಸರ್ಕಾರವೇ ಹೇಳಿದ ಹಾಗೆ 4 ಎಕರೆ ಒಳಗೆ ರೈತರು ಕೃಷಿ ಮಾಡಿದರೆ ಅವರನ್ನ ಒಕ್ಕಲೆಬ್ಬಿಸಿಬಿಡಿ ಎಂದು ತಿಳಿಸಿದೆ. ಆದರೆ ಇವರು ಅವಕಾಶ ನೀಡುತ್ತಿಲ್ಲ, ನಮ್ಮ ಬದುಕನ್ನ ಹಾಳು ಮಾಡಬೇಡಿ ಎಂದು ಅಧಿಕಾರಿಗಳನ್ನ ಗೋಗರೆದರು. ಅಕ್ಕಪಕ್ಕ ಜಮೀನು ಇರುವಂತವ್ರು, 1 ಎಕರೆ 1/2 ಎಕರೆ ಜಮೀನು ಇರುವಂತವ್ರು ಎಲ್ಲರೂ 1/2 ಎಕರೆ 1 ಎಕರೆ ನಗೆಕೊಂಡಿದ್ದಾರೆ. ಈಗ ನಾವು ಒಂದು 10-12 ಜನ ಕೊಡ್ಕೋ ಹೋಗ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಈ ತರ ಕೊಡ್ತು ನಮ್ಮ ಹತ್ರ ಇದೈತೆ. ಈಗ ನಮಗೆ ಆಲ್ರೆಡಿ 3 ತಿಂಗಳಿಂದ ನಿಮ್ಗೆ ಕೊಟ್ಟಿದ್ವಲ್ಲ ಅದೇ ನೋಟಿಸು ಅಂತಂದ್ರೆ ಅವ್ರು ಅವತ್ತೇ ಹೇಳ್ಬೋದಾಗಿತ್ತು ಈ ತರ ನಾವು ಖಾಲಿ ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅಂತ. ಇಲ್ಲ ನೀವು ತಹಸೀಲ್ದಾರ್ ಕೋರ್ಟ್ಗೆ ಬನ್ನಿ, ನಿಮ್ದೇನೈತೋ ಮಾತಾಡಿ ಬಂದು ಅಂತಂದ್ರು. ನಾವು ಅವತ್ತು ಅರ್ಜಿ ಕೊಡೋಕ್ಕೆ ತಹಸೀಲ್ದಾರ್ ಹತ್ರನೂ ಹೋದ್ವಿ, ತಹಸೀಲ್ದಾರ್ ಹತ್ರ ಹೋದಾಗ್ಲೂ ಅವರು ಅರ್ಜಿ ಕೊಡಿ ಅಂತ ಏನು ಹೇಳಿಲ್ಲ. ಏನೇನೈತಪ್ಪ ನಿಮ್ದು ಅಂದ್ರೆ ನಾವು ಈ ತರ ಬೆಳೆಗಳೆಲ್ಲ ಬೆಳ್ಕೊಂಡಿದ್ದೀವಿ ಸ್ವಾಮಿ, 50-60 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ತಂದೆ ತಾಯಿಗಳು ಎಲ್ಲ ಏನು ಗೊತ್ತಿರಲಿಲ್ಲ, ಅವ್ರು ಇದನ್ನೇ ನೆಚ್ಕೊಂಡು ಜೀವನ ಮಾಡ್ತಾ ಇರೋ, ನಾವು ಅದನ್ನೇ ನೆಚ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ. ತೆರವುಗೊಳಿಸ್ಲಿಕ್ಕೆ ಬಂದರೆ ಏನು ಮಾಡ್ತೀರಾ ಸರ್? ಸರ್, ಈಗ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ತೆರವುಗೊಳಿಸ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಸರ್. ನಾವಿಲ್ಲಿ ಇದನ್ನೇ ನೆಚ್ಕೊಂಡು ಜೀವನ ಮಾಡ್ತಾ ಇರೋದು, ಇದನ್ನು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ. ಇದನ್ನು ಅವ್ರೇನಾದರೂ ತೀರಾ ಅಷ್ಟು ಮೀರಿ ಯಾವುದೇ ಇದನ್ನು ಇದು ಮಾಡ್ಕೊಂಡು ನಮ್ಮನ್ನು ಖಾಲಿ ಮಾಡ್ಸೋಕೆ ಬಂದ್ರೂ ನಾವು ವಿಷ ಕೂಡ ಸಾಯ್ತೇವೆ ಹೊರತು ಇಲ್ಲಿ ಅವ್ರಿಗೆ ಒಂದು JCP ಆಗಲಿ ಅವ್ರು ಅಳತೆ ಮಾಡಲಿಕ್ಕಾಗಲಿ ಏನೇ ಮಾಡಲಿಕ್ಕೂ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ನಮಗೆ ಇದನ್ನು ಬಿಟ್ಟರೆ ಬೇರೆ ಯಾವುದೇ ಇದು ಇಲ್ಲ ಜೀವನ ಮಾಡಲಿಕ್ಕೆ. ಹಂಗಿರೋದ್ರಿಂದ ನಾವು ಇದು ಮಾಡ್ತೇವೆ. ನಮಗೆ ಏನಾದರೂ ಮಾಡಿ ಸರ್ಕಾರದಿಂದ ಆಗಲಿ ಇಲ್ಲ ಕೋರ್ಟ್ ಆಗಲಿ ಇಲ್ಲ ನ್ಯಾಯಾಲಯದಾಗಲಿ, ಈಗ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ, ಕೇಸ್ ನಡೀತಾ ಇದೆ. ಕೇಸ್ ತೀರ್ಮಾನ ಆದಮೇಲೆ ಆದರೂ ಇವರೇನಾದರೂ ಮಾಡ್ಬೋದಾಗಿತ್ತು. ಇವಾಗ ಸಡನ್ ಆಗಿ ಬಂದು ಹಿಂಗೆ ಮಾಡಿ ಅಂತಂದರೆ ನಾವೇನು ಮಾಡೋದು?
ಮೂರು ಗೋಮಾಳ, ಅದು ಕೆ ಅರವೇಸ್ ಅಂದ್ರಕ್ಕೆ ಬರುತ್ತೆ. ಆಮೇಲೆ ಕೆ ಅರವೇಸ್ ಅಂದ್ರೆ ಸರ್ವೆ ನಂಬರ್ 27 ಮತ್ತೆ 14 ಮತ್ತೆ ಇಂಡಸ್ ಕೆರೆ ಕಾವಲು 123, ಇದೆಲ್ಲ ಸೇರಿ ರಿಟ್ ಪಿಟಿಷನ್ ಹೈಕೋರ್ಟಲ್ಲಿ ಆಗಿ ಅದ್ರ ಮುಖಾಂತರ ಇದು ಕಂಟೆಂಪ್ಟ್ ಕೇಸ್ ಆಗಿದೆ. ಸೊ ಅದರಲ್ಲಿ ನಾವು ನಿನ್ನೆ ಕಾರ್ಯಾಚರಣೆ ಮಾಡಿದಂತಹ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಕೆ ಆರ್ ವೈ ಸೆಂಟರ್ ಸರ್ವೆ ನಂಬರ್ 27 ಒಂದು ಗುಂಡು ತೋಪು 1 ಎಕರೆ 2 ಗುಂಟೆ ಇತ್ತು. ಆ ಗುಂಡು ತೋಪನ್ನ ನಾವು ಎವಿಕ್ಷನ್ ಮಾಡಿಸಿದ್ದೇವೆ. ಅದಾದಮೇಲೆ ಸರ್ವೆ ನಂಬರ್ 14 ಕೆ ಆರ್ ವೈ ಸೆಂಟರ್ ಕೆರೆ ಅಂಗ್ಲ, ಅದರಲ್ಲಿ 10 ಗುಂಟೆ ಎವಿಕ್ಷನ್ ಮಾಡಿಸಿದ್ವಿ. ಸರ್ವೆ ನಂಬರ್ 123 1 ಎಕರೆ 30 ಗುಂಟೆ ಕೆರೆ ಅಂಗ್ಲ ಇಂಡಸ್ ಕೆರೆ ಕಾವಲು ಬರುತ್ತೆ, ಅದನ್ನು ನಾವು ಕಾನೂನು ರೀತಿಯ ವೆಕೆಟ್ ಮಾಡಿಸಿದ್ದೀವಿ. ಸೊ ಸರ್ವೆ ನಂಬರ್ 13 ಇಲ್ಲಿ ಗೋಮಾಳ ಇದೆ. ಈ ಗೋಮಾಳದಲ್ಲಿ ಸುಮಾರು ಒಂದು 13 ಜನ ಬರ್ತಾರೆ. ಆಮೇಲೆ ಒಂದು 104 ಮನೆಗಳು ಬರ್ತವೆ. ಆ 104 ಮನೆಗಳು ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕೊಂಡಿದ್ರೆ ಅವನ್ನ ಅಕ್ರಮ ಸಕ್ರಮ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ ಮನೆ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡಬೇಕಾಗಿದೆ. ಮತ್ತೆ ಇದರಲ್ಲಿ ಸರ್ವೆ ನಂಬರ್ 13 ಒಂದು 12 ಜನ ಬರ್ತಾರೆ. 12 ಜನದಲ್ಲಿ ಒಂದು 4 ಜನ ಸರ್ವೆ ನಂಬರ್ 50 53 ಅರ್ಜಿ ಹಾಕಿದ್ದಾರೆ. ಸೊ ಅವ್ರದ್ದಿನ್ನೂ ಇತ್ಯರ್ಥ ಆಗಿಲ್ಲ. ಇನ್ನು ಮುಂದೆ 3-4 ಜನ ಬಂದು ಅವರು ಅರ್ಜಿ ಹಾಕಿಲ್ಲ, ಬಟ್ ಅನುಭವದಲ್ಲಿದ್ದಾರೆ. ಈಗ ಕೋರ್ಟ್ ಡೈರೆಕ್ಷನ್ ಮೇಲೆ ನಾವು ಬಂದು ಇಲ್ಲಿ ಎವಿಕ್ಷನ್ ಮಾಡಿಸೋದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಯಾವ್ಯಾವ್ದು ಎಷ್ಟಿದೆ ಅಂತೇಳಿ ಈಗಾಲೇ 15-16 ಸಾಲಲ್ಲಿ ಈಗಾಲೇ ಪ್ರಕರಣ ನಡೀತಿದ್ದು ಎವಿಕ್ಷನ್ಗೆ, ಬಟ್ ಅವಾಗಿಂದ ಇಲ್ಲಿವರೆಗೂ ಆಗಿರಲಿಲ್ಲ. ಹೈಕೋರ್ಟ್ ಡೈರೆಕ್ಷನ್ ಮೇಲೆ ಕಂಟೆಂಪ್ಟ್ ಕೇಸ್ ಆಗಿರೋದ್ರೆ ನಾವು ಬಂದು ಇಲ್ಲಿ ಎವಿಕ್ಷನ್ ಕಾರ್ಯಕ್ರಮ ನೋಡ್ಬೇಕಂತ ಹೇಳಿ ಜಾಗ ಯಾವ್ಯಾವ್ದು ಎಷ್ಟೆಷ್ಟು ಗುಂಟೆ ಹೋಗುತ್ತೆ ಅನ್ನೋದು ಈಗ ಆಲ್ರೆಡಿ ಸ್ಕೆಚ್ ಮಾಡಿದ್ದೇವೆ. ಅದಕ್ಕೆ ಈ ಜಾಗದಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಅನ್ನೋದನ್ನ ಈ 13ರಲ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಈಗ ನಾವು ಸರ್ವೆ ಮಾಡಿಸ್ತಾ ಇದೀವಿ. ಸರ್ವೆ ಮಾಡಿ ಅದನ್ನ ನಾವು ನ್ಯಾಯಾಲಯದ ಆದೇಶದ ಪ್ರಕಾರ ಇದು ಕ್ರಮ ತಗೊಳ್ಬೇಕಾಗಿರೋದ್ರಿಂದ ಒಟ್ಟಾರೆ ಕೋರ್ಟ್ ಆದೇಶದಂತೆ ತಹಸೀಲ್ದಾರ್ ಜಮೀನು ತೆರವುಗೊಳಿಸಲು ಮುಂದಾಗಿದ್ದಾರೆ. ಆದರೆ ರೈತರ ಪಾಡು ಮಾತ್ರ ಹೇಳುತ್ತಿರಲಾಗಿದೆ. ಕಾಂಗ್ರೆಸ್ ಸರ್ಕಾರ ದಾರ್ಶನಿಕರ ಜಯಂತಿ ಆಚರಿಸಿ ಮೌಲ್ಯಗಳನ್ನು ಸಾರುವ ಕೆಲಸ ಮಾಡಿದೆ ಎಂದು ಮಾಗಡಿಯಲ್ಲಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಮಾಗಡಿ ಪಟ್ಟಣದ ಕೋಟೆ ಮೈದಾನದಲ್ಲಿ ಶ್ರೀ ಕೆಂಪೇಗೌಡ ಅಭಿವೃದ್ದಿ ಸಮಿತಿಯಿಂದ ನಾಡಪ್ರಭು ಕೆಂಪೇಗೌಡರ 501ನೇ ಜಯಂತಿ ಉತ್ಸವ ಹಾಗೂ 12ನೇ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಗೃಹ ಸಚಿವ ರಾಮಲಿಂಗಾರೆಡ್ಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಎಷ್ಟೋ ಸರ್ಕಾರಗಳು ಬಂದು ಹೋದವು, ಆದರೆ ಯಾವ ಸರ್ಕಾರಗಳು ದಾರ್ಶನಿಕವಾಗಿ ಜಯಂತಿ ಆಚರಣೆ ಮಾಡಲು ಮುಂದಾಗಲಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ದಾರ್ಶನಿಕರ ಜಯಂತಿ ಹಾಗೂ ಕೆಂಪೇಗೌಡರ ಜಯಂತಿ ಆಚರಿಸುವಲ್ಲಿ ಉತ್ತಮ ಹೆಜ್ಜೆ ಇಟ್ಟಿದೆ. ವಿಶ್ವವೇ ನೋಡುವಂತಹ ಬೆಂಗಳೂರು ಕಟ್ಟಿದ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಣೆ ಮಾಡುವ ಕೆಲಸ ಸರ್ಕಾರಕ್ಕಿಂತ ಮೊದಲೇ ಡಾ ಎಚ್ಎಂ ಕೃಷ್ಣಮೂರ್ತಿ ಮಾಡಿಕೊಂಡು ಬರುತ್ತಿದ್ದಾರೆ ಎಂದರು. ಅದು ಕೆಂಪೇಗೌಡರ ಜೀವನ ಚರಿತ್ರೆ ಮತ್ತು ಅವರ ಆಡಳಿತದಲ್ಲಿರ್ತಕ್ಕಂಥ ವಿಚಾರಗಳು ಮತ್ತು ಇನ್ನಿತರ ನಮ್ಮ ನಗರಕ್ಕೆ ಸಂಬಂಧಪಟ್ಟಂಥ ಚರಿತ್ರೆಯನ್ನು ಗುರುತಿಸುವಂಥ ಕೆಲಸವನ್ನು ಆ ಸಮಿತಿ ಮಾಡುತ್ತೆ ಅಂತೇಳಿ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ. ಕೃಷ್ಣಮೂರ್ತಿ ಅವರು ಕೂಡ ಅದರ ಸದಸ್ಯರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಇವತ್ತು ಬಂದಿರತಕ್ಕಂಥ ತಮಗೆ. ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ಮಾತನಾಡಿ, ಮಾಗಡಿಗೆ ಕುಡಿಯುವ ನೀರು, ಸಾವನ ದುರ್ಗದಲ್ಲಿ ಕೆಂಪೇಗೌಡ ಉದ್ಯಾನವನ್ನ ನಿರ್ಮಿಸಿದ್ದೇವೆ. ಕೆಂಪೇಗೌಡರು ಐಕ್ಯವಾದ ಕೆಂಪಾಪುರ ಗ್ರಾಮದ ಸಮಗ್ರ ಅಭಿವೃದ್ದಿಗೂ ಕೈಜೋಡಿಸಿದ್ದೇವೆ. ಪ್ರಾಧಿಕಾರದ ರಚನೆಗೆ ನಾನು ಹಾಗೂ ಎಚ್ಎಂ ಕೃಷ್ಣಮೂರ್ತಿ ಇಬ್ಬರು ಶ್ರಮಿಸಿದ್ದೇವೆ ಎಂದರು. ಆದಿಚುಂಚನಗಿರಿ ಶಾಖಾ ಮಠದ ಅನ್ನದಾನೇಶ್ವರ ಸ್ವಾಮೀಜಿ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಸರ್ವ ಜನಾಂಗದ ಪ್ರಿಯ, ಎಲ್ಲರಿಗೂ ಸಹ ಅನುಕೂಲ ಕಲ್ಪಿಸಿದ ಕೀರ್ತಿ ಕೆಂಪೇಗೌಡರದು. ಕೆಂಪೇಗೌಡರ ಹೆಸರಿನಲ್ಲಿ ಎಚ್ಎಂ ಕೃಷ್ಣಮೂರ್ತಿ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಅನ್ನದಾನ, ರಕ್ತದಾನ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿರುವುದು ಸಂತಸ ತಂದಿದೆ ಎಂದರು. ಕೆಂಪೇಗೌಡ ಅಂತ ಹೇಳಿ ಅದಕ್ಕೆ ಯಾವುದೇ ಚ್ಯುತಿ ಬಾರದಂತ ರೀತಿಯಲ್ಲಿ ಆ ಕಾರ್ಯವನ್ನು ನಿರ್ವಹಿಸಿದರೆ ನಮ್ಮ ಕೃಷ್ಣಮೂರ್ತಿಯವರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅವರ 60ನೇ ವರ್ಷದ ಹುಟ್ಟುಹಬ್ಬನೂ ಕೂಡ ಇವತ್ತು ಹೌದು. 509ನೇ ಜಯಂತ್ಯೋತ್ಸವ ಕೆಂಪೇಗೌಡರು. ಕೆಂಪೇಗೌಡರ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಚಂದ್ರಶೇಖರನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಶಾಖಾ ಮಠದ ಸೌಮ್ಯನಾಥ ಸ್ವಾಮೀಜಿ, ಸಚಿವ ಡಿ ಕೆ ಶಿವಕುಮಾರ್, ಶಾಸಕ ಮುನಿರತ್ನ, ಆರ್ವಿ ದೇವರಾಜು ಇತರರು ಇದ್ದರು. ಖ್ಯಾತ ಹಾಸ್ಯನಟ ಸಾಧು ಕೋಕಿಲ ಸಹೋದರಿ ಉಷಾ ಕೋಕಿಲ ಅವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಿತು. We are
ಈ ತಿಂಗಳ 28-29ರಂದು ಚಿಕ್ಕಮಗಳೂರಿನ ಕೋಮು ಸೌಹಾರ್ದ ವೇದಿಕೆಯ ರಾಷ್ಟೀಯ ಸಮಾವೇಶ ಏರ್ಪಡಿಸಲಾಗಿದೆ. ಅಪೂರ್ವ ಶ್ರದ್ಧಾ ಕೇಂದ್ರವಾದ ಚಿಕ್ಕಮಗಳೂರು ಜಿಲ್ಲೆ ಬಾಬಾ ಬುಡನ್ಗಿರಿಯನ್ನ ದಕ್ಷಿಣ ಅಯೋಧ್ಯೆ ಮಾಡಲು ಸಂಘಪರವಾದ ಹೊರಟಿದ್ದು ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಕೋಮುವಾದ ಸೌಹಾರ್ದ ವೇದಿಕೆಯ ಕೆಟಿ ಮಲ್ಲಿಕಾರ್ಜುನಯ್ಯ ಹೇಳಿದರು. ರಾಜ್ಯದಲ್ಲಿ ಕೋಮು ಸೌಹಾರ್ದತೆ ಮೂಡಿಸಲು ಕೋಮು ಸೌಹಾರ್ದತೆ ವೇದಿಕೆಯ ಮುಂದಿನ ಕಾರ್ಯ ಚಟುವಟಿಕೆ ಕುರಿತು ಚರ್ಚಿಸಲು ಈ ತಿಂಗಳ 28-29ರಂದು ಚಿಕ್ಕಮಗಳೂರಿನಲ್ಲಿ ಸೌಹಾರ್ದ ಮಂಟಪ, ಹಿಂದಣ ನೋಟ ಮುಂದಣ ಹೆಜ್ಜೆ ಎಂಬ ರಾಷ್ಟೀಯ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಬಾಬಾ ಬುಡನ್ಗಿರಿಯನ್ನ ದಕ್ಷಿಣ ಅಯೋಧ್ಯೆ ಮಾಡಲು, ಕರ್ನಾಟಕವನ್ನ ಗುಜರಾತ್ ಮಾಡಲು ಅವಕಾಶ ನೀಡುವುದಿಲ್ಲ. ಬಸವಣ್ಣನವರು ಹುಟ್ಟಿದ ಈ ನಾಡಿನಲ್ಲಿ ಸಂತರು, ಸಾಹಿತಿಗಳು, ಪ್ರಗತಿಪರರು ನೆಲೆಸಿದ್ದಾರೆ. ಇಲ್ಲಿ ಶಾಂತಿ ಸೌಹಾರ್ದತೆ ಉಳಿಸಬೇಕು. ಈ ನಿಟ್ಟಿನಲ್ಲಿ ವೇದಿಕೆ ಮುಂದಿನ ಕಾರ್ಯಗಳ ಬಗ್ಗೆ ಚಿಂತನೆ ನಡೆಸಲಿದೆ ಎಂದರು. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಜನಾಂಗ ಮತ್ತು ಸಂಸ್ಕೃತಿಗಳ ಮಧ್ಯೆ ಮತ್ತು ಭಾಷೆಗಳ ಮಧ್ಯೆ ಒಂದು ಸಾಮರಸ್ಯ, ಶಾಂತಿ, ಸೌಹಾರ್ದವನ್ನು ಮೂಡಿಸೋದು ನಮ್ಮ ಉದ್ದೇಶ. ಈಗ ನಾವು 15 ವರ್ಷದ ಕೋಮು ಸೌಹಾರ್ದ ವೇದಿಕೆ ಸ್ಥಾಪನೆಯಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ, ಅದು ಒಂದು ಅಪೂರ್ವವಾದಂಥ ಒಂದು ಶ್ರದ್ಧಾ ಕೇಂದ್ರ ಆಗಿತ್ತು. ಈಗಲೂ ಒಂದು ಶ್ರದ್ಧಾ ಕೇಂದ್ರವೇ. 100 ವರ್ಷಗಳಿಂದ, 1000 ವರ್ಷಗಳಿಂದ ಅಲ್ಲಿ ಸೂಫಿ ಸಂತರ ಒಂದು ಸಾಮರಸ್ಯವಾದ ಕೇಂದ್ರ ಆಗಿತ್ತು, ಸೌಹಾರ್ದವನ್ನು ಮೂಡಿಸುವಂತಹ ಕೇಂದ್ರ ಆಗಿತ್ತು. ಇವತ್ತು ಅದನ್ನ ದಕ್ಷಿಣದ ಅಯೋಧ್ಯೆಯನ್ನಾಗಿ ಮಾಡ್ತೀವಿ ಅಂತ ಹೊರಟಿದ್ದಾರೆ ನಮ್ಮ ಸಂಘ ಪರಿವಾರದ ಮಿತ್ರರು. ನಾನು ಅವ್ರಿಗೊಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾವುದೇ ಕಾರಣಕ್ಕೂ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಕೇಂದ್ರವನ್ನ ನಾವು ಮತ್ತೊಂದು ಅಯೋಧ್ಯೆ ಆಗೋದಕ್ಕೆ ನಾವು ಬಿಡೋದಿಲ್ಲ. ಈ ನಮ್ಮ ಕರ್ನಾಟಕ ಮುಖಂಡ ಸಿ ಯತಿರಾಜು ಮಾತನಾಡಿ, ಅವಲೋಕನದ ರೀತಿಯಲ್ಲಿ ಸಮಾವೇಶ ನಡೆಯಲಿದೆ. ಬದಲಾಗಿ ಸಮಾವೇಶದಲ್ಲಿ ಎದುರಾದ ಸಮಸ್ಯೆಗಳನ್ನು ಎದುರಿಸುವುದು, ಮುಂದೆ ಶ್ರಮಿಸಬೇಕಾದ ದಾರಿ ಬಗ್ಗೆ ಚರ್ಚಿಸಲಾಗುವುದು ಎಂದರು. ಮತ್ತು ಈ ಕೋಮು ಸೌಹಾರ್ದತೆಯ ಸವಾಲುಗಳನ್ನು ಬದಲಾದ ಸನ್ನಿವೇಶದೊಳಗಡೆ ನಾವು ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳ ಗಂಭೀರವಾದಂತಹ ಚಿಂತನೆ ಮತ್ತು ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳೋದು ಈ ಸಮಾವೇಶದ ಒಂದು ಬಹಳ ಮುಖ್ಯವಾದ ಉದ್ದೇಶಗಳನ್ನು ನಾವು ನಡೆದು ಬಂದ ದಾರಿ ಮತ್ತು ಮುಂದೆ ನಾವು ಕ್ರಮಿಸಬೇಕಾಗಿರ್ತಕ್ಕಂಥ ದಾರಿ ಇವುಗಳ ಬಗ್ಗೆನೂ ಕೂಡ ನಾವು ಈ ಸಮಾವೇಶದಲ್ಲಿ ಚರ್ಚೆ ಮಾಡಿದ್ದೀವಿ ಮತ್ತು ಈ ಚಳುವಳಿಯನ್ನು ಮುಂದೆ ಕೊಂಡೋಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಗಂಭೀರವಾದ ಚಿಂತನೆ ನಡೆಸುವಂತಹ ಒಂದು ಸಮಾವೇಶ. ಸಾಹಿತಿ ಮಿರ್ಜಾ ಬಹೀರ್ ಸಂಜಯ್ ಹಾಜರಿದ್ದರು. ಎಚ್ಡಿ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಿ ಉತ್ತಮ ಆಡಳಿತಕ್ಕೆ ಸಹಕರಿಸಿ ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ನಿಖಿಲ್ ಗೌಡ ಮನವಿ ಮಾಡಿದರು. ರಾಜ್ಯದ ಜನತೆ ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರ ನೋಡಿದ್ದಾರೆ. ನಮ್ಮ ತಂದೆಯವರ 20 ತಿಂಗಳ ಆಡಳಿತವನ್ನ ಗಮನಿಸಿದ್ದಾರೆ. ಯಾರ ಆಡಳಿತ ಉತ್ತಮವಾದದ್ದು ಎಂಬುದನ್ನ ಜನರೇ ಹೇಳಬೇಕು. ನಿಮಗೆ ಯಾವ ಮುಖ್ಯಮಂತ್ರಿ ಬೇಕು ಎಂಬುದನ್ನು ಈ ಚುನಾವಣೆಯಲ್ಲಿ ನೀವೇ ನಿರ್ಧರಿಸಿ ಎಂದು ಚಲನಚಿತ್ರ ನಟ ಎಚ್ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಗೌಡ ಹೇಳಿದರು. ಚಿಕ್ಕನಾಯಕನಹಳ್ಳಿಯ ಕನ್ನಡ ಸಂಘದ ವೇದಿಕೆಯಲ್ಲಿ ನಡೆದ ತಾಲೂಕು ಯುವ ಜನತಾದಳದ ಬೈಕ್ ರ್ಯಾಲಿ ಹಾಗೂ ಯುವ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಡವರ, ದೀನ ದಲಿತರ, ಮಹಿಳೆಯರ, ರೈತರ ಪರವಾಗಿ ಹೋರಾಟ ಮಾಡಿ ಗ್ರಾಮದ ವಾಸ್ತವ್ಯದ ಮೂಲಕ ಮನೆ ಮನೆಗೆ ಜೆಡಿಎಸ್ ತಲುಪಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ ಸಿಬಿ ಸುರೇಶ್ ಬಾಬು ಸಜ್ಜನರಾಗಿದ್ದು ಮುಂದೆ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತದಿಂದ ಅವರನ್ನ ಗೆಲ್ಲಿಸಿ ಎಂದರು. ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗುತ್ತಾರೆ, ಸಿಬಿ ಸುರೇಶ್ ಬಾಬು ಮಂತ್ರಿಯಾಗುತ್ತಾರೆ ಎಂದ ಅವರು, ಕುಮಾರಸ್ವಾಮಿ ಅವರಿಗೆ ಹೃದಯ ಕಾಯಿಲೆ ಇದ್ದರೂ ರೈತರ ಪರವಾಗಿ ಅಧ್ಯಯನ ಮಾಡಲು ಇಸ್ರೇಲ್ಗೆ ತೆರಳಿ ಅಲ್ಲಿನ ಕೃಷಿ ಬಗ್ಗೆ ತಿಳಿದುಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿಯಲ್ಲಿ ಅನುಕೂಲ ಮಾಡಬಹುದು ಎಂಬ ಚಿಂತನೆ ನಡೆಸಿದ್ದಾರೆ ಎಂದರು. ಈ ರಾಜ್ಯ ಜನಕ್ಕೆ ಒಳ್ಳೆಯದಾಗಬೇಕು. ಯಾವುದೇ ಕಾರಣಕ್ಕೂ ನಾನು ಅರ್ಧ ಕೆಲಸ ಮಾಡಲಾಗಿದ್ದು ಮುಸ್ಕೊಳ್ಳೆ ಬರ್ತೀನಿ ಅಂತ ಏನಾದರೂ ಆಗಲಿ ಅಂತ ಹೇಳಿದ್ರು. ದಯವಿಟ್ಟು ಶಾಸಕ ಸಿಬಿ ಸುರೇಶ್ ಬಾಬು, ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು, ಬೆಮಲ್ಕಾಂತರಾಜು, ಚೌಡಾರೆಡ್ಡಿ ತೊಪ್ಪಲಿ,
ಜೆಡಿಎಸ್ ಮುಖಂಡ ದುಷ್ಯಂತ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಆರ್ ರಾಮಚಂದ್ರಯ್ಯ, ಕಲ್ಲೇಶ್, ಜಯಪ್ರಕಾಶ್ ಇತರರು ಇದ್ದರು. ಶಿಡ್ಲಘಟ್ಟದಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಕುಂದುಕೊರತೆ ಕುರಿತು ತಹಸೀಲ್ದಾರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರ ಹಿತರಕ್ಷಣೆ ನಿಟ್ಟನಲ್ಲಿ ಸರ್ಕಾರ ವಿವಿಧ ಇಲಾಖೆಗಳ ಮೂಲಕ ಹಲವು ಕಾರ್ಯಕ್ರಮ ಕೈಗೊಂಡಿದೆ. ತಾಲೂಕಿನ ವಿವಿಧ ಕುಂದುಕೊರತೆ ಮತ್ತು ಸಮಸ್ಯೆ ಬಗೆಹರಿಸುವ ನಿಟ್ಟನಲ್ಲಿ ಸಭೆ ಆಯೋಜಿಸಲಾಗಿದೆ ಎಂದು ತಹಸೀಲ್ದಾರ್ ಅಜಿತ್ ಕುಮಾರ್ ರಾಯ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಮತ್ತು ಬೇಡಿಕೆಗಳ ಸಭೆಯಲ್ಲಿ ಮಾತನಾಡಿ, ಸಭೆಯನ್ನು ಕಾಟಾಚಾರಕ್ಕೆ ನಡೆಸುವುದಿಲ್ಲ. ಪ್ರತಿಯೊಂದು ಸಮಸ್ಯೆ ಹಾಗೂ ತೊಂದರೆ ದಾಖಲು ಮಾಡಿಕೊಂಡು ಅವುಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸುತ್ತೇವೆ. ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿದ್ದಾರೆ. ಅವರವರ ವ್ಯಾಪ್ತಿಯಲ್ಲಿ ಬರುವ ಕೆಲಸ ಮಾಡುತ್ತಾರೆ ಎಂದು ತಿಳಿಸಿದರು. ಒಂದು ಕೆಲವೊಮ್ಮೆ ವಾಸ್ತವ ಅಂಶಕ್ಕೆ ಹತ್ತಿರ ತಂದ ಸಂದರ್ಭದಲ್ಲಿ ಕೆಲವೊಂದು ಶಿಸ್ತುಗಳನ್ನು ಕಟ್ಕೋಬೇಕಾಗುತ್ತೆ. ಆಮೇಲೆ ಈ ಕೆಲವು ಸಮಸ್ಯೆಗಳು ಏನಾಗ್ತವೆ, ಸ್ವಲ್ಪ ಊರನ್ನು ತಂದೆ ಯುನಿಟಿ ಬಿಟ್ಟು ತಾವು ಒಗ್ಗಟ್ಟಾಗಿ ಇಟ್ಕೊಂಡು ನಾವು ಕೆಲವೊಂದು ವಿಚಾರಗಳನ್ನು ಫೇಸ್ ಮಾಡ್ತೀವಿ ಅನ್ನೋ ಧೈರ್ಯ ಅಲ್ಲೂ ಬೇಕು. ನಾವು ಎಲ್ಲೋ ಶೂ ಬಿಟ್ಬಿಟ್ಟು ಸುಮ್ಮನೆ ಇರ್ತೀವಿ ಆ ಒಂದು ಹಂತಕ್ಕೆ ಬರಬಾರ್ದು. ನಾವು ಸಂಪೂರ್ಣ ಸಿದ್ಧರಿದ್ದೇವೆ, ಕಟ್ಟಡ ರಚನೆ ಮಾಡ್ತೀವಿ. ನಾನು ಕಳೆದ ಮೀಟಿಂಗಲ್ಲಿ ಹೇಳಿದೆ, ತೀರಾ ಬೇಡ. ಅಂಬೇಡ್ಕರ್ ಭವನಕ್ಕೆ ಬೇಕಾಗಿರುವ ಸ್ಥಳ, ಗುಣಮಟ್ಟವಿಲ್ಲದ ರಸ್ತೆ ಕಾಮಗಾರಿ, ಗ್ರಾಮಗಳಲ್ಲಿ ನಿಲ್ಲದ ಅಕ್ರಮ ಮದ್ಯ ಮಾರಾಟ, ಅಡಿಗೆಯವರನ್ನ ನೇಮಕವಾಗಿಲ್ಲದಿರುವುದು ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಇಒ ವೆಂಕಟೇಶ್, ಅನಸೂಯಾದೇವಿ, ಸಿಡಿಪಿಒ ಲಕ್ಷ್ಮೀದೇವಮ್ಮ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಬಾಬು, ಸಿಪಿಐ ಸಿದ್ದರಾಜು ಇತರರು ಇದ್ದರು. ಶಿಡ್ಲಘಟ್ಟದಲ್ಲಿ ಆರೋಗ್ಯ ಆಶಾ ಕಾರ್ಯಕರ್ತೆಯರಿಗೆ ತರಬೇತಿ ಕಾರ್ಯಾಗಾರ ನಡೆಯಿತು. ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮಹಿಳಾ ಆರೋಗ್ಯ ಸಹಾಯಕಿಯರು ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಯಾವ ಹಂತದಲ್ಲಿ ಯಾವ ಕೆಲಸ ನಿರ್ವಹಿಸಬೇಕು ಎನ್ನುವುದನ್ನು ತಿಳಿಸಿಕೊಡಲು ಸರ್ಕಾರ ಉಪಗ್ರಹ ತರಬೇತಿ ಕಾರ್ಯಾಗಾರ ಆಯೋಜಿಸಿದೆ ಎಂದು ಮಹಿಳಾ ಆರೋಗ್ಯ ಮೇಲ್ವಿಚಾರಕಿ ಸಿ ಮುನಿರತ್ನಮ್ಮ ತಿಳಿಸಿದರು. ಸಿಡ್ಲಘಟ್ಟದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆರೋಗ್ಯ ಸಹಾಯಕಿಯರು ಆಶಾ ಕಾರ್ಯಕರ್ತೆಯರಿಗಾಗಿ ಏರ್ಪಡಿಸಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿ, ಆರೋಗ್ಯ ಸಹಾಯಕಿಯರು ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಸಮುದಾಯದ ಆರೋಗ್ಯದ ಕುರಿತು ಮಾಹಿತಿ ನೀಡುವ ಕೆಲಸ ಮಾಡುತ್ತಾರೆ. ವಿಶೇಷವಾಗಿ ಮಹಿಳೆಯರು ಸೇರಿದಂತೆ ಗರ್ಭಿಣಿ ಮಹಿಳೆಯರನ್ನ ಗುರುತಿಸಿ ಕಾಲಕಾಲಕ್ಕೆ ಸಮೀಪದ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸುವುದು, ಗ್ರಾಮೀಣ ಭಾಗದಲ್ಲಿ ನೈರ್ಮಲ್ಯ ಕಾಪಾಡಿಕೊಳ್ಳುವಂತೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಬೇಕಾಗುತ್ತದೆ. ಗರ್ಭಿಣಿ ಮಹಿಳೆಯರ ಹಾರೈಕೆ ಹಾಗೂ ಬಾಣಂತಿಯರ ಹಾರೈಕೆಯಲ್ಲಿ ಆರೋಗ್ಯ ಸಹಾಯಕಿಯರು ಹಾಗೂ ಆಶಾ ಕಾರ್ಯಕರ್ತೆಯರ ಪಾತ್ರ ದೊಡ್ಡದು ಎಂದರು. ಈ ಒಂದು ಸ್ಯಾಟಲೈಟ್ ಟ್ರೈನಿಂಗ್ ಉಪಯೋಗ ಉದ್ದೇಶ ಏನಂತಂದ್ರೆ, ನಮ್ಮ ಕಾರ್ಯಕ್ಷೇತ್ರದ ಕೆಲಸ ಮಾಡತಕ್ಕಂತ ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಆಗಿರ್ಬೋದು, ಫಾರ್ಮಸಿಸ್ಟ್ಸ್ ಆಗಿರ್ಬೋದು, ಡಾಟಾ ಎಂಟ್ರಿ ಆಪರೇಟರ್ಸ್ ಆಗಿರ್ಬೋದು, ಮತ್ತೆ ಮುಖ್ಯವಾಗಿ ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಈಗ ಸಮುದಾಯದಲ್ಲಿ ಕೆಲಸ ಮಾಡತಕ್ಕಂತ ವಿಚಾರದಲ್ಲಿ ಅವರಿಗೆ ಯಾವ್ಯಾವ ಮಟ್ಟದಲ್ಲಿ ಯಾವ್ಯಾವ ಕಾರ್ಯಗಳನ್ನು ನಿರ್ವಹಿಸಬೇಕಂತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸರ್ಕಾರ ಈ ಸ್ಯಾಟಲೈಟ್ ಟ್ರೈನಿಂಗ್ ಅನ್ನ ಇದಾಗಿದೆ. ಯಾವ್ಯಾವ ಕಾರ್ಯಕ್ರಮಗಳ ಅನುಗುಣವಾಗಿ ಅವರು ಅದರಲ್ಲಿ ವಿಷಯಗಳ ಕುರಿತು ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅಂದ್ರೆ ಗರ್ಭಿಣಿ ಆರೈಕೆ ಆಗಿರ್ಬೋದು, ಬಾಣಂತಿ ಆರೈಕೆ ಆಗಿರ್ಬೋದು, ಐರಿಸ್ ಕೇನ್ಸಿ ಆಗಿರ್ಬೋದು, ಅವ್ರನ್ನ ಯಾವ ತರ ಅವರು ಪಾಲನೆ ಮಾಡಬೇಕು, ಅವರ ಅನಿಮಿಯಾ ಕೇಸ್ ಇದ್ರೆ ಅವ್ರನ್ನ ಯಾವ ತರ ಅವ್ರಿಗೆ ಅನಿಮಿಯಾ ಆಗದೇ ರೀತಿ ತಡೆಗಟ್ಟಬೇಕು, ಯಾವ ಹಾಸ್ಪಿಟಲ್ ಮಟ್ಟಕ್ಕೆ ಯಾವ ತರ ಅವ್ರನ್ನ ರವಾನೆ ಮಾಡಿ ಕರ್ಕೊಂಡ್ಬರ್ಬೋದು, ಏನೆಲ್ಲ ಅನುಕೂಲಗಳಿದೆ ಗರ್ಭಿಣಿ ಬಾಣಂತಿಗೆ ಮತ್ತೆ ಐರಿಸ್ ಕೇನ್ಸಿಗೆ ಮತ್ತೆ ಮಕ್ಕಳಾಗಿರ್ಬೋದು, ಅಂದ್ರೆ ಐರಿಸ್ ಬೇಬಿಸ್ ಅಂದ್ರೆ ಕಡಿಮೆ ತೂಕ ಹುಟ್ಟಿದ ಮಕ್ಕಳನ್ನ ಯಾವ ತರ ಅವರು ಮಾಡಬೇಕು, ಅವರಿಗೆ ಆಶಾ ಕಾರ್ಯಕರ್ತರಿಗೆ ಈ ಮಾಡೋದ್ರಿಂದ ಈ ಕೆಲಸ ಕಾರ್ಯಗಳಿಗೆ ಏನೇನು ಇನ್ಸೆಂಟಿವ್ಸ್ ಅಂದ್ರೆ ಅವರಿಗೆ ಪರಿಹಾರ ಧನ ಅಂತ ಏನೇನು ಸಿಗುತ್ತೆ, ಇನ್ಸೆಂಟಿವ್ಸ್ ಏನೇನು ಸಿಗುತ್ತೆ ಅಂತಕ್ಕಂಥದ್ದು, ಗೌರವ ಧನ ಬೇರೆ ಕೊಡ್ತಾರೆ ಅವರಿಗೆ 3,500, ಅದ್ರ ಜೊತೆಗೆ ಇವುಗಳೆಲ್ಲ ಕಾರ್ಯಗಳನ್ನು ಮಾಡಿದ್ರೆ ಅವರು ಅವರಿಗೆ ಮತ್ತೆ ಚುಚ್ಚುಮದ್ದಿನ ಕಾರ್ಯಕ್ರಮದ ಬಗ್ಗೆ ಮಗುವಿಗೆ ಬಾಣಂತಿಗೆ ಗರ್ಭಿಣಿಗೆ ಗರ್ಭಿಣಿಯರಿಗೆ ಯಾವ್ಯಾವ ಕಾಲದಲ್ಲಿ ಅವರು ಫಸ್ಟ್ ರಿಜಿಸ್ಟರ್ ಯಾವಾಗ ಮಾಡ್ಕೊಬೇಕಾಗುತ್ತೆ, ಆ ರಿಜಿಸ್ಟರ್ ಮಾಡ್ಕೊಂಡಿದ ತಕ್ಷಣ ಸುಚ್ಚುಮದ್ದುಗಳನ್ನ ಎರಡು ಸುಚ್ಚುಮದ್ದು ಹಾಕಬೇಕಾಗುತ್ತೆ. ಮೊದಲನೇ ವರ್ಷೆ ಒಂದು ಅಂತರ ಬಿಟ್ಟು ಒಂದು ತಿಂಗಳ ಅಂತರ ಬಿಟ್ಟು ಇನ್ನೊಂದು ಹಾಕಬೇಕಾಗುತ್ತೆ ಸರ್. ಮತ್ತೆ ಅವರಿಗೆ ಗರ್ಭಿಣಿ ಆಗಿದ ತಕ್ಷಣ ಮತ್ತೆ ಡೆಲಿವರಿಗೆ ಯಾವ ತರ ಡೆಲಿವರಿ ಆದ ತಕ್ಷಣ ಮಗುವಿಗೆ ಏನೇನು ಸುಚ್ಚುಮದ್ದುಗಳನ್ನ ಕೊಡಬೇಕಾಗುತ್ತೆ, ಯಾವ ಕಾಯಿಲೆ ವಿರುದ್ಧ 7 ಕಾಯಿಲೆ ವಿರುದ್ಧ ಅವರು ಸುಚ್ಚುಮದ್ದುಗಳನ್ನ ನೀಡಬೇಕಾಗಿರುತ್ತೆ. ಈ ವಿಷಯಗಳೆಲ್ಲಾನು ಅವರಿಗೆ ಕುಲಂಕುಷವಾಗಿ ತಿಳಿಸಿಕೊಟ್ಟಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡು. ಆರೋಗ್ಯ ಮೇಲ್ವಿಚಾರಕಿ ಎನ್ ಗೀತಾ, ಎಸ್ಬಿಎಂ ತಾಲೂಕು ಸಾಕ್ಷರತಾ ಸಲಹೆಗಾರ ನಾರಾಯಣಸ್ವಾಮಿ ಇತರರು ಇದ್ದರು. ಅಲ್ಪಸಂಖ್ಯಾತರರು ಕಾಂಗ್ರೆಸ್ ಬೆಂಬಲಿಸುತ್ತಾರೆ ಎಂದು ಮುಖಂಡ ಅತೀಕ್ ಅಹಮದ್ ಗುಬ್ಬಿಯಲ್ಲಿ ಹೇಳಿದರು.
ರಾಜ್ಯದಲ್ಲಿ ಅಲ್ಪಸಂಖ್ಯಾತರರು ಕಾಂಗ್ರೆಸ್ ಸರ್ಕಾರ ಬಿಟ್ಟು ಬೇರೆ ಯಾವುದೇ ಪಕ್ಷಕ್ಕೆ ಬೆಂಬಲ ಸೂಚಿಸುವುದಿಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಶ್ ಅಹಮದ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಚಾಲನೆ ನೀಡಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದೆ. ಚುನಾವಣೆ ಸಂದರ್ಭದಲ್ಲಿ ನಿಂತಿದ್ದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಿದೆ. ಆದ್ದರಿಂದ ರಾಜ್ಯದ ಎಲ್ಲ ಜನರಿಗೆ ಸರ್ಕಾರದ ಸಾಧನೆ ತಿಳಿಸುವ ಕೆಲಸ ಮಾಡುತ್ತಿದೆ. ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಕಾರ್ಯಕ್ರಮ ಮಾಡಿದೆ, ಆದರೆ ಅವರ ನಿರೀಕ್ಷೆಯಂತೆ ಕಾರ್ಯಕರ್ತರು ಸೇರದಿರುವುದರಿಂದ ಕಾರ್ಯಕ್ರಮ ಯಶಸ್ವಿಯಾಗದೆ ಹುಸಿಯಾಗಿದೆ. ಈ ಬಾರಿ ನಾವು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವ ಗುರಿ ಹೊಂದಿದ್ದೇವೆ ಎಂದರು. ವೈಯಕ್ತಿಕವಾದಂತಹ ಯಾವುದೇ ಒಂದು ಇದಲ್ಲ, ಇದು ಸಾಮೂಹಿಕವಾದಂತಹ ನಾಯಕತ್ವದಲ್ಲಿ ಹೋಗ್ತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ ಇಲ್ಲಿ ಜನರು ಕೂಡ ಏನಂತ ದಡ್ರು ಕೂಡ ಏನಲ್ಲ ಅಂತೇನೆ ಗುಬ್ಬಿನಲ್ಲಿ ಸರ್ ಈ ಸಂದರ್ಭದಲ್ಲಿ. ಸೊ ತಾಲೂಕು ಅಧ್ಯಕ್ಷರು ಅಥವಾ ಜಿಲ್ಲಾ ಅಧ್ಯಕ್ಷರು ಅಂತಕ್ಕಂಥ ಪರಿಸ್ಥಿತಿ ಇಲ್ಲಿ ಬರೋಲ್ಲ. ಒಟ್ರಾಸಿ ಇಟ್ಸ್ ಎ ಕಾಂಗ್ರೆಸ್. ಅದರಲ್ಲಿ ಈಗಂತೂ ನಮ್ಮ ರಾಹುಲ್ ಗಾಂಧಿಯವರು ಅವರ ಒಂದು ಏನು ಒಂದು ಇದು ಸೇರ ಸ್ಟಾರ್ಟ್ ಆಯಿತು, ಇವಾಗಲಿಂದಲಾದರೂ ಕೂಡ ನಾವು ಬದಲಾವಣೆ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಯೂನಿಟಿ ಆಗಿರಲಿಲ್ಲ ಅಂತಂದರೆ ಈಗ ನೋಡಿ ದ ಬೆಸ್ಟ್ ಎಕ್ಸಾಂಪಲ್ ಇಸ್ ದ ಗುಜರಾತ್ ಎಲೆಕ್ಷನ್. ಗುಜರಾತ್ ಎಲೆಕ್ಷನ್ನು ಇದು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಗೆಲುವು ಅಂತಲೇ ನಾನಾದರೂ ಕೂಡ ನಾನು ಆ್ಯಸ್ ಎ ಇದಾಗಿ ಝಡ್ ಪಿ ಮೆಂಬರ್ ಆಗಿ ನಾನು ವಾದಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಂಪೇರ್ ಮಾಡಿಬಿಟ್ರೆ ಇವರ ಲೆಕ್ಕಾಚಾರ ಏನೇನೋ ಇತ್ತು, ಇಂಡೈರೆಕ್ಟಾಗಿ ಕಾಂಗ್ರೆಸ್ ಗೆದ್ದಿದೆ, BJP ಇದ್ದಿದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಇಟ್ ಇಸ್ ಎ ಮಾಡಲ್ ಟು ರೀ ಇದನ್ನ ಏನು ನಾವೊಂದು ಸ್ವಲ್ಪ ರಿಆರ್ಗನೈಸ್ ಮಾಡ್ಕೊಳಕ್ಕೆ ಇಟ್ಸ್ ಎ ಬೆಸ್ಟ್. ಮುಖಂಡ ಹೊನ್ನಗಿರಿ ಗೌಡ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರ ಹಾಗೂ ಬಡವರ ಪರವಾದ ಕೆಲಸ ಮಾಡಿದೆ. ಅಂತಹ ಕೆಲಸಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದೇವೆ. ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ತಾಲೂಕಿನ ಹಲವು ಕೆಲಸ ನೆನೆಗುದಿಗೆ ಬಿದ್ದಿದ್ವು. ಅವುಗಳನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೂರ್ಣಗೊಳಿಸಲಾಗಿದೆ. ತಾಲೂಕಿನ ಹಾಗಲವಾಡಿ, ಚೇಳೂರು, ಹೊಸಕೆರೆ ಹಾಗೂ ಬಿಕ್ಕೇಗುಡ್ಡ ಭಾಗಗಳಲ್ಲಿ ಹೇಮಾವತಿ ನೀರು ಹರಿಸಲು ಸುಮಾರು 73 ಕೋಟಿ ರೂಪಾಯಿ ಮಂಜೂರು ಮಾಡುವ ಮೂಲಕ ಕಾಮಗಾರಿ ಕೂಡ ಮುಗಿದು ಕೆಲವು ಭಾಗಕ್ಕೆ ನೀರು ಹರಿಸಲಾಗಿದೆ ಎಂದರು. ಅನುದಾನವನ್ನು ಬಿಡಿಸಿ ಇವತ್ತು ಬಿಡುಗಡೆ ಮಾಡಿಸಿ ಸಿದ್ದರಾಮಯ್ಯ ಅವರು, ಜಯಚಂದ್ರ ಅವರು, ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮ ಮಾಡಿದ್ದೀವಿ. ಎಂದೆಂದು ಮಾಡಿದಂಥ ಕೆಲಸನ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾಡಿದೆ. ಇವರು 20 ತಿಂಗಳು ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿದ್ದರು JDSನವರು, ಆವಾಗ ಕೆಲಸ ಮಾಡೋಕ್ಕಾಗಿರಲಿಲ್ಲ. 5 ವರ್ಷ BJP ಸರ್ಕಾರ ಇತ್ತು, ಕೆಲಸ ಮಾಡೋಕ್ಕಾಗಲಿಲ್ಲ. ಸೊ ಆದ್ದರಿಂದ ನಾವು ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣನೇ 2 ವರ್ಷದೊಳಗಡೆ ಇದನ್ನು ಮಂಜೂರು ಮಾಡಿಸಿ ಕೆಲಸ ಮಾಡಿ ಮುಗಿದಿದೆ. ಇವಾಗ ಅಲ್ಲಿ ಕೆಲವು ಕಡೆ ನೀರನ್ನು ಸಹ ಲಿಫ್ಟ್ ಇರಿಗೇಷನ್ನ ಉದ್ಘಾಟನೆ ಆಗಿದೆ. ಜೊತೆಗೆ ಇವತ್ತೇನು ಮನೆ ಮನೆಗೆ ಅಕ್ಕಿ ಪ್ರತಿಯೊಂದು ಇವತ್ತು ಪ್ರತಿಯೊಬ್ಬ ತಲೆ ಮೇಲೆ ಇವತ್ತು ಏನು ಅಕ್ಕಿಯನ್ನು ಕೊಡೋ ಅನ್ನಭಾಗ್ಯವನ್ನು ಮಾಡಿದ್ದಾರೆ. ಪ್ರತಿ ಬಡವರ ಮಕ್ಕಳಿಗೆ ಎಲ್ಲ ರೀತಿ ಸವಲತ್ತು ಕೊಟ್ಟಿದೆ. ಮತ್ತು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರಿಗೆ ಮತ್ತು ದಲಿತರಿಗೆ ಇಂಥದ್ದಂತ ಹೇಳೋಂಗಿಲ್ಲ. ಮತ್ತು ಸಾಲ ಮನ್ನಾ ಮಾಡಿದ್ದೀವಿ. ಎಲ್ಲ ಸರ್ಕಾರ ಇವತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕೊಟ್ಟಂತ ಕೊಡುಗೆ ಹಿಂದೆ ಯಾರೂ ಕೊಟ್ಟಿಲ್ಲ. ಜಿಲ್ಲಾ ಪಂಚಾಯಿತಿ ಸದಸ್ಯ HD ಕೃಷ್ಣಪ್ಪ, ಬಗರ್ ಹುಕುಂ ಕಮಿಟಿ ಸದಸ್ಯರಾದ ಶಂಕರೇಗೌಡ, ಜಯಮ್ಮ, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸೌಭಾಗ್ಯ, ವೃದ್ಧಾ ಇತರರು ಇದ್ದರು. ಮಾಗಡಿ ತಾಲೂಕಿನ ಹನುಮಂತಪುರದಲ್ಲಿ ಚಿರತೆಗಳ ಹಾವಳಿಗೆ ಹಸುಗಳು ಬಲಿಯಾಗುತ್ತಿವೆ. ಚಿರತೆಗಳ ಕಾಟ ತಪ್ಪಿಸುವಂತೆ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಮಾಗಡಿ ತಾಲೂಕಿನ ಹನುಮಂತಾಪುರದಲ್ಲಿ ಇತ್ತೀಚೆಗೆ ಚಿರತೆಗಳು ಗ್ರಾಮಕ್ಕೆ ನುಗ್ಗಿ ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡಿರುವ ಘಟನೆ ನಡೆಯುತ್ತಿವೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ರೈತರ ಸಮಸ್ಯೆ ಕೇಳದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಚೀಲೂರು ಬೆಟ್ಟ ಗ್ರಾಮಕ್ಕೆ ಅಂಟಿಕೊಂಡೇ ಇದ್ದು ಅರಣ್ಯ ಇಲಾಖೆ ಬೇರೆ ಕಡೆ ಹಿಡಿದ ಚಿರತೆಗಳನ್ನು ಬೆಟ್ಟಕ್ಕೆ ತಂದು ಬಿಟ್ಟಿದ್ದಾರೆ. ಹಸು ಮೇಯಿಸಲು ಬೆಟ್ಟದ ಬಳಿ ಹೋದಾಗ ಹಾಗೂ ರಾತ್ರಿಯ ಸಮಯದಲ್ಲಿ ಗ್ರಾಮಕ್ಕೆ ಚಿರತೆಗಳು ದಾಳಿಯಿಟ್ಟು 3ರಿಂದ 3-4 ಹಸುವನ್ನು ತಿಂದು ಹೋಗಿವೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು. ಗ್ರಾಮದಲ್ಲಿ ನಮ್ಮ ಹಸು ಸೇರಿ 3 ಹಸು ಚಿರತೆಗೆ ಬಲಿಯಾಗಿವೆ. ಅರಣ್ಯ ಇಲಾಖೆಯವರು ಚೀಲೂರು ಬೆಟ್ಟಕ್ಕೆ ಚಿರತೆ ತಂದು ಬಿಟ್ಟಿದ್ದಾರೆ. ಕಳೆದ ವರ್ಷ ನಮ್ಮದೇ ಹಸುವನ್ನ ಚಿರತೆ ತಿಂದು ಹಾಕಿದೆ. ಅರಣ್ಯ ಇಲಾಖೆಯವರು ತಪಾಸಣೆ ಮಾಡಿ ಪರಿಹಾರ ಕೊಡುತ್ತೇವೆಂದು ಹೇಳಿ ಹೋದವರು ಇದುವರೆಗೂ ನಮ್ಮತ್ತ ತಿರುಗಿಯೂ ನೋಡಿಲ್ಲ. ಹೀಗಾದರೆ ನಮ್ಮ ರೈತರು ಹಸು ಸಾಕುವುದಾದರೂ ಹೇಗೆ ಎಂದು ಹಸು ಕಳೆದುಕೊಂಡ ಗಂಗಯ್ಯ ಅಳಲನ್ನ ತೋಡಿಕೊಂಡಿದ್ದಾರೆ. ನಾವು ಒಂದು ಹಸುಗಳು ಸಾಕೋಕ್ಕೂ ಮತ್ತೊಂದು ಏನು ಮಾಡೋದಕ್ಕೂ ದನ ಕರ ಮೇಯಿಸೋದಕ್ಕೂ ದನ ಕರ ಹೊಲತ್ತು ಕಟ್ಟಾಕಂಡಿ ತಗೊಂಡ್ಬಂದು ಚಿರ್ಚೆಗಳನ್ನು ತಂದು ಆರೆನಿಂದ ಬಿಟ್ಬಿಟ್ಟು ನಮ್ಮನ್ನು ಮನಸ್ಸು ಮೇಲೂ ಬೀಳೋಕೆ ಶುರುವಾಗವೆ.
ದನಿಂದಕ್ಕೂ ಕಡಿತಾವೆ. ಹಿಂದಾಲೇ ಒಂದು ಹಸು ಕಡಿದು ದೊಡ್ಡದು ಅದು 40,000 ರೂಪಾಯಿ ಹೊಸ ಕಡಿದು ಇದು ಮಾಡಿದ್ದಾಗ ದಾಗಟ್ರು ಮಾಗಡಿಯಿಂದಲೇ ಕರ್ಕೊಂಬಂದು ಎಲ್ಲ ಚೆಕಪ್ ಮಾಡಿಸಿ ರೆಕಾರ್ಡ್ ಎಲ್ಲ ಮಾಡಿಸಿ ಅರಣ್ಯ ಇಲಾಖೆ ಕೊಟ್ಟಿದ್ದಕ್ಕೆ ದಿನಪತ್ರಿ ಮೇಲೆ ಹೋಗಿ ಕೇಳಿದ್ದಕ್ಕೆ ನಾವು ಅದು ಪಾಸಿ ಆಗಿಲ್ಲ ಅದು ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮುಚ್ಚಾಕಿದ್ರು. ಈಗ ಅದೊಂದು ದನಗ ಮೇಸತ್ತವ. ಗ್ರಾಮಸ್ಥ ನಾಗರಾಜು ಮಾತನಾಡಿ, ಚೀಲೂರು ಬೆಟ್ಟ ಗ್ರಾಮಕ್ಕೆ ಹೊಂದಿಕೊಂಡಿರುವುದರಿಂದ ಇಲಾಖೆಯವರು ಚಿರತೆಗಳನ್ನು ಬಿಟ್ಟು ನಮ್ಮ ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡಿರುವ ಪರಿಸ್ಥಿತಿ ತಂದೊಡ್ಡಿದ್ದಾರೆ. ನಮ್ಮ ರೈತರಿಗೆ ಹಸು ಸಾಕುವುದನ್ನು ಬಿಟ್ಟರೆ ಬೇರೆ ಉದ್ಯೋಗ ಗೊತ್ತಿಲ್ಲ. ಅರಣ್ಯ ಇಲಾಖೆಗೆ ದೂರು ನೀಡಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗಿಡ ಹತ್ರ ಇರೋದ್ರಿಂದ ಚಿತ್ತೆ ತಂದ್ಬಿಟ್ಟು ಈಗ ದನಗಳನ್ನ ಇಷ್ಟೊಂದು ಮಟ್ಟಿಗೆ ಕಡಿತಾವೆ, ಮಕ್ಕಳು ಮರಿನೂ ಕಡಿತವೆ ಅನ್ನೋದು ಅವನು ಈಗ ಎತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ಯಾರು ಜವಾಬ್ದಾರಿ ತಗೋತಾ ಇಲ್ಲ. ಮತ್ತೆ ಫಾರೆಸ್ಟ್ನವ್ರಿಗೆ ಹೇಳಿದ್ರೆ ಯಾರು ನೀವು ದನ ಸಾಕಿ ಅಲ್ಲೆಲ್ಲ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವಾಗ ಏನು ರಕ್ಷಣೆ ಕೊಟ್ಟು ಯಾವ ದನ ಕಡಿದ್ರು ಅವ್ರು ಏನು ನಮಗೆ ರಕ್ಷಣೆ ಕೊಟ್ಟಿಲ್ಲ, ಇನ್ನೊಂದು ಕೊಟ್ಟಿಲ್ಲ, ಯಾವ ಕಂಪ್ಲೇಂಟ್ ಮಾಡಿದ್ರು ಅವ್ರು ಏನು. ಈಗಾಗಲೇ ನಿಮ್ಮೂರಲ್ಲಿ ಎಷ್ಟು ಹಸುಗಳನ್ನ ಒಂದು 4-5 ಹಸು ಈಗ ಆಲ್ರೆಡಿ ಮೊನ್ನೆ 3-4 ದಿನ ಮುಂದೆ ಒಂದು ಕಡಿದಿದೆ ಒಂದು ಓರಿನ 20,000 ರೂಪಾಯಿ ಬೆಲೆ ಮಾಡುವಂಥದ್ದು ಓರಿನ. ಇವತ್ತು ಒಂದು ಇದು ಒಂದು 15,000 ರೂಪಾಯಿ ಬೆಳೆಯುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚಿರತೆ ಕಾಟ ತಪ್ಪಿಸಿ ಹಸುಗಳನ್ನ ಉಳಿಸುವ ಕಾರ್ಯ ಮಾಡಲಿ ಎಂಬುದು ಎಲ್ಲರ ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.